ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮ ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ದಾನಪ್ಪಗೌಡ ಪಾಟೀಲ್ ಅಂತ ವಿಜಯಪುರ ಜಿಲ್ಲೆಯಿಂದ ಮಾತನಾಡ್ತಾ ಇರೋದು ವಾರಕ್ಕೆ ಮೂರುತ್ತರ ಕಾರ್ಯಕ್ರಮದ ಭಾಗಗಳಾದ ಎಂಬತ್ತೈದು ಎಂಬತ್ತಾರು ಎರಡನ್ನು ಆಲಿಸಿದ್ದೇನೆ ದ್ರೌಪದಿಯ ಮದುವೆ ವಿಚಾರ ಧರ್ಮರಾಯ ಹೇಳಿದ ಉತ್ತರವಾಗಲಿ ಅಥವಾ ವೇದ ವ್ಯಾಸರು ಹೇಳಿದ ಎರಡೂ ಕಥೆಗಳಾಗಲಿ ಎರಡರಲ್ಲೂ ನನಗೆ ಧರ್ಮದ ಬಗ್ಗೆ ಯಾವುದೇ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಧರ್ಮ ವಿರೋಧ ಆದರೆ ನನಗೆ ಧರ್ಮರಾಯ ನೀಡಿದ ಮೊ ಮೊದಲ ಉತ್ತರ ನನ್ನ ಮನಸ್ಸಿಗೆ ಹಂಗನ್ನಿಸ್ತಾ ಇದೆ ಐದು ಜನ ಮದುವೆ ಆಗಬಹುದು ಎಂಬ ಉತ್ತರವನ್ನು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆ ನನ್ನಲ್ಲಿ ಬಂದೊದಗಿದೆ ಇಲ್ಲಿ ಧರ್ಮ ವಿರೋಧ ಆದರೆ ಎಲ್ಲಿದೆ ಅಥವಾ ಇಲ್ಲಿ ಧರ್ಮ ಇದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ನೀವು ಸ್ಪಷ್ಟೀಕರಣ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ದಾನಪ್ಪ ಗೌಡ ಪಾಟೀಲರೋ ಗೌಡ ಪಾಟೀಲರೋ ನಮಗೆ ಖಚಿತ ಗೊತ್ತಿಲ್ಲ ನೀವು ಹೇಳಿದ್ದು ಅದೂ ಇರಬಹುದು ಇದೂ ಇರಬಹುದು ಅಂತ ಅನಿಸುತ್ತೆ ಸರಿಯಾದ ಯಾವುದು ಅಂದರೆ ನೀವೇ ಎದುರುಗು ಬಂದು ಹೇಳಬೇಕು ನೀವು ಹೇಳೋಕ್ಕೆ ಸಾಧ್ಯ ಇದೆ ಆದರೆ ಧರ್ಮರಾಯ ಕೊಟ್ಟ ಉತ್ತರ ಆಗಲಿ ವ್ಯಾಸ ಕೊಟ್ಟ ಉತ್ತರ ಆಗಲಿ ಅಥವಾ ಮತ್ತು ಯಾರೋ ಕೊಡತಕ್ಕಂಥ ಉತ್ತರ ಆಗಲಿ ಈಗ ಪ್ರತ್ಯಕ್ಷದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಮಹಾಭಾರತದ ಆಧಾರವನ್ನೇ ತಗೊಂಡು ಮಾತಾಡಬೇಕು ಹೌದೇನಪ್ಪ ನಿಮ್ಮ ಪ್ರಶ್ನೆಯಲ್ಲೂ ಗೊಂದಲ ರೀ ಧರ್ಮ ಇದೆಯಾ ಇದ್ರಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ ಆದರೆ ನೀವೇ ಹೇಳ್ತಾ ಇದ್ದೀರಿ ಧರ್ಮರಾಯನ ಮೊದಲನೆಯ ಉತ್ತರವನ್ನು ಕೇಳಿಬಿಟ್ಟರೆ ಅದು ಧರ್ಮ ಅಂತ ಒಪ್ಕೋಬೇಕಾಗತ್ತೆ ಒಪ್ಕೊಳ್ಳುವ ಅನಿವಾರ್ಯ ಇದೆ ಅಂತ ಹೇಳ್ತಾ ಇದ್ದೀರಿ ಅಂದರೆ ಧರ್ಮವಿದೆಯೋ ಇಲ್ಲವೋ ಅನ್ನುವ ಪ್ರಶ್ನೆಯನ್ನು ಕೇಳುತ್ತಲೇ ಅದು ಧರ್ಮ ಅಂತ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲಪ್ಪ ಪಾಟೀಲ್ರೇ ಇದು ನಿಮ್ಮ ಸಮಸ್ಯೆ ಅಲ್ಲ ಅಥವಾ ನಿಮ್ಮ ಕಾಲದ ಸಮಸ್ಯೆಯಲ್ಲ ಅಥವಾ ನಿಮ್ಮ ಜನಾಂಗದ ಸಮಸ್ಯೆ ಅಲ್ಲ ಅಥವಾ ನಿಮ್ಮ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಒಂದು ಗುಂಪಿನ ಸಮಸ್ಯೆ ಅಲ್ಲ ಆಗೂ ಆ ಸಮಸ್ಯೆ ಇತ್ತು ಹಾಗೆ ನೋಡಿದರೆ ದೃಪದನೇ ಒಪ್ಪಿಕೊಂಡಿರೋದಿಲ್ಲ ಅದನ್ನು ಆಮೇಲೆನೋ ವ್ಯಾಸರ ಹೇಳಿದರೂ ದೃಪದ ಒಪ್ಪಿಕೊಂಡ ಧರ್ಮರಾಯ ಹೇಳಿದ ಕ್ಷಣಕ್ಕೆ ಧ್ರುಪದ ಒಪ್ಪಿಕೊಳ್ಳಿಲ್ಲ ಬಿಡಿ ಮದುವೆ ಆಯಿತಲ್ಲ ಏನು ಆತನ ಕಾಲದಲ್ಲೇ ಇದ್ದಂಥ ಆತನ ತಮ್ಮಂದಿರಾಗಿರ್ತಕ್ಕಂಥ ದುರ್ಯೋಧನೆ ಇತ್ಯಾದಿಗಳು ಒಪ್ಕೊಂಡ್ರೆ ಅದನ್ನು ಕೊನೆಯ ತನಕ ದ್ರೌಪದಿನ ಹಾಸ್ಯ ಇದ್ದರು ಪಂಚಭರ್ತೃಕ ಅಂತ ಹೇಳ್ತಾ ಇದ್ದರು ಹೊಸು ಹೊಸು ಅಂತ ಕರೀತಾ ಇದ್ದರು ಆಗಿನ ಕಾಲದಲ್ಲಿಯೇ ಐದು ಜನ ದ್ರೌಪದಿಯನ್ನು ಮದುವೆಯಾಗಿದ್ದನ್ನು ಧರ್ಮ ಅಂತ ಒಪ್ಪಿಕೊಳ್ಳಿಲ್ಲ ಅಲ್ಲೇನ್ರಿ ಹಾಗಾದರೆ ಏನು ಮಾಡೋಣ ಈಗ ಏನು ಮಾಡಬೇಕು ಅಂದರೆ ಧರ್ಮದ ಮೂಲ ವ್ಯಾಖ್ಯೆಯನ್ನು ನೋಡಬೇಕು ಏನಪ್ಪ ಅದು ಧರ್ಮ ಅಂದರೆ ದೊಡ್ಡ ವಿಷಯ ವಿವರಣೆ ಕೊಟ್ಟರೆ ಒಂದು ಗಂಟೆ ಮಾತಾಡಬೇಕು ನಾನು ಪುರಾಣಿಗೆ ಹೇಳೋಣ ಧರ್ಮ ಅಂದರೆ ನಿಯಮ ಧರ್ಮ ಅಂದರೆ ಕಾನೂನು ಧರ್ಮ ಅಂದರೆ ಹೀಗೆ ಮಾಡಬೇಕು ಹೀಗೆ ಮಾಡಕೂಡುದು ಅಂದರೆ ವಿಧಿ ನಿಷೇಧಗಳನ್ನು ಹೇಳತಕ್ಕಂಥದ್ದು ಧರ್ಮ ಯಾರ್ಯಾರೋ ಹೇಳಿದ್ರೆ ಆಗೋದಿಲ್ಲ ಅದು ಅದಕ್ಕೆ ಶಾಸ್ತ್ರಾಧಾರವಿದ್ದು ಹೇಳಬೇಕು ಶಾಸ್ತ್ರ ಹೇಳ್ತಾ ಇದೆಯೋ ಶಾಸ್ತ್ರ ಇದನ್ನು ಹೀಗೆ ಮಾಡುವುದು ಸರಿ ಅಂದರೆ ಅದು ಧರ್ಮ ಶಾಸ್ತ್ರ ಹೀಗೆ ಮಾಡುವುದು ತಪ್ಪು ಅಂದರೆ ಅದು ಅಧರ್ಮ ಈ ಶಾಸ್ತ್ರ ಅಂದರೆ ಏನು ಈ ಶಾಸ್ತ್ರ ಅನ್ನುವುದು ಆಯಾ ಕಾಲದ ಆಯಾ ಸಮಾಜದ ಬುದ್ಧಿವಂತರಾಗಿರತಕ್ಕಂಥವರು ಕಾನೂನು ಬಲ್ಲಂತಹವರು ವೈಚಾರಿಕರೋ ಕುಳಿತು ಮಾಡತಕ್ಕಂಥ ನಿರ್ಣಯ ಅದನ್ನು ಸಂವಿಧಾನ ಅಂತ ಕರೀತಾರೆ ಮನು ಆತನ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ಮೃತಿಯನ್ನು ಬರೆದರು ಪರಾಶರರು ಅವರಿಗೆ ಸಂಬಂಧಪಟ್ಟಂಥ ಸ್ಮೃತಿಯನ್ನು ಬರೆದರು ವಸಿಷ್ಠರು ಅವರಿಗೆ ಅವರ ಕಾಲಕ್ಕೆ ಸಂಬಂಧಪಟ್ಟಂಥ ಸಂವಿಧಾನ ಮಾಡಿದರು ಗೋಭಿಲರು ಅವರಿಗೆ ಸಂಬಂಧಪಟ್ಟದ್ದನ್ನು ಮಾಡಿದರು ಯಾಜ್ಞವಲ್ಕಿಯರು ಅವರ ಕಾಲದ್ದನ್ನು ಮಾಡಿದರು ಅಂದರೆ ಆಯಾ ಕಾಲಕ್ಕೆ ಅನುಗುಣವಾಗಿ ಈ ನಿಯಮಗಳ ಪಟ್ಟಿಯನ್ನು ಮಾಡಿ ವಿಧಿ ನಿಷೇಧಗಳನ್ನು ಹೇಳತಾ ಹೋದರು ಆ ವಿಧಿ ನಿಷೇಧಗಳೇ ಧರ್ಮಾಚರಣೆ ಇದು ಮೊದಲನೆಯ ಹಂತದ ಉತ್ತರ ಇನ್ನು ಎರಡನೆಯ ಹಂತದ ವಿವರಣೆ ಏನಪ್ಪ ಅಂದರೆ ಅದೇ ಸಂದರ್ಭದಲ್ಲಿ ಕೆಲವು ವಿಶೇಷ ಧರ್ಮಗಳಿರುತ್ತವೆ ಕೆಲವು ಆಪದ್ಧರ್ಮಗಳಿರುತ್ತವೆ ಅದು ಸಾಮಾನ್ಯರಿಗೆ ಅನ್ವಯಿಸುವುದಲ್ಲ ಅಸಾಮಾನ್ಯ ವ್ಯಕ್ತಿಗಳಿಗೆ ಅಸಾಮಾನ್ಯ ಸಂದರ್ಭದಲ್ಲಿ ಅನ್ವಯಿಸತಕ್ಕಂಥ ಕಾನೂನದು ಹೀಗಾಗಿ ದ್ರೌಪದಿಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಏನೇ ಇದ್ದರೂ ನೀವೇನೋ ಕೇಳಿದ್ದೀರಲ್ಲ ನಾನು ಆಗಲೇ ಇದನ್ನು ನಾನು ಅದನ್ನು ಮತ್ತೆ ಹೇಳೋಕೆ ಹೋಗ್ತಾ ಇಲ್ಲ ಅದು ಏನೇ ಇದ್ದರೂ ಆಗಿನ ಕಾಲಕ್ಕೆ ಅದೊಂದು ವಿನಾಯಿತಿಯ ಕಾನೂನು ಒಂದು ಕಾನೂನು ಇರುತ್ತಪ್ಪ ಅದಕ್ಕೊಂದು ವಿನಾಯಿತಿ ಇರುತ್ತೆ ಒಂದು ಕಾನೂನು ಇರುತ್ತೆ ಅದಕ್ಕೊಂದು ತಿದ್ದುಪಡಿ ಇರುತ್ತೆ ಒಂದು ಕಾನೂನು ಇರುತ್ತೆ ಅದಕ್ಕೊಂದು ಅಪವಾದ ಇರುತ್ತೆ ಇದು ಎಲ್ಲ ಕಾಲದಲ್ಲೂ ಇರುತ್ತೆ ಈಗ ನೋಡಿ ನಮ್ಮ ಕಾಲದಲ್ಲಿ ಸಂವಿಧಾನ ಏನು ಹೇಳ್ತಾ ಇದೆ ನಮ್ಮ ಕಾಲದ ಕಾನೂನು ಏನು ಹೇಳ್ತಾ ಇದೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಅಥವಾ ಒಂದು ಗಂಡನ್ನು ವಿವಾಹ ಆಗಬಹುದು ಒಂದು ಹೆಣ್ಣು ಅಥವಾ ಒಂದು ಗಂಡಿಗಿನ್ನ ಹೆಚ್ಚಿನ ವಿವಾಹವನ್ನು ಆದರೆ ಆತನಿಗೆ ಶಿಕ್ಷೆಯಾಗುತ್ತೆ ಅದು ಈ ಹೊತ್ತಿನ ವಿಧಿ ಅದೇ ಇವತ್ತಿನ ಕಾನೂನು ಅದು ನಾವು ಪಾಲನೆ ಮಾಡಬೇಕು ತಾನೆ ಅದು ಕಾನೂನು ಜ್ಞಾಪಕ ಇಟ್ಕೊಳ್ಳಿ ಆದರೆ ಇದಕ್ಕೆ ಒಂದು ತಿದ್ದುಪಡಿ ಉಂಟು ನೀವು ತಮಿಳುನಾಡಿನ ಊಟಿಗೆ ಹೋದರೆ ಅಲ್ಲಿ ಒಂದು ಸಸ್ಯೋದ್ಯಾನ ಅಂತ ಇದೆ ಅದರ ಕೆಳಗೆ ತ್ವದವರು ಅಂತ ಇದ್ದಾರೆ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಅದು ಮಹಿಳಾ ಸಾಮ್ರಾಜ್ಯ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಹೆಣ್ಣಿಗೂ ಒಬ್ಬರಿಬ್ಬರಲ್ಲ ಹೆಚ್ಚು ಮಂದಿ ಗಂಡಂದಿರು ಇರುತ್ತಾರೆ ಅಂದರೆ ಹಿಂದೂ ಕಾನೂನಿನಲ್ಲಿ ಯಾವುದು ಏಕಪತ್ನಿ ವ್ರತಸ್ಥಿಕೆ ಏಕಪತಿ ವ್ರತಸ್ಥಿಕೆ ಇದೆಯೋ ಅದಕ್ಕೆ ಒಂದು ತಿದ್ದುಪಡಿಯಾಗಿ ಅಲ್ಲಿ ಇರತಕ್ಕಂತಹ ಒಂದು ಹೆಣ್ಣು ಆ ಮನೆಯ ಎಲ್ಲ ಗಂಡು ಮಕ್ಕಳಿಗೂ ಹೆಂಡತಿಯಾಗುತ್ತಾಳೆ ದ್ರೌಪದಿಯ ಪ್ರಭಾವ ಅದು ಅಂದರೆ ಈಗಿನ ಕಾಲದಲ್ಲಿಯೇ ಅದನ್ನು ಧರ್ಮ ಅಂತ ಒಂದು ಗುಂಪು ಒಪ್ಪಿಕೊಂಡಿದೆ ಈಗಲೂ ಇದೆ ಅದು ಕಾರಣ ಧರ್ಮರಾಯ ಹೇಳಿದ ಕಥೆಯೇ ಇರಲಿ ವ್ಯಾಸರ ಹೇಳಿದ್ದೇ ಇರಲಿ ಏನೇ ಇರಲಿ ಆಗಿನ ಕಾಲದಲ್ಲಿಯೂ ಅದು ಪ್ರಧಾನ ಕಾನೂನಾಗಲಿಲ್ಲ ಪ್ರಧಾನ ಧರ್ಮ ಆಗಲಿಲ್ಲ ಪ್ರಧಾನ ವಿಧಿ ನಿಷೇಧವಾಗಲಿಲ್ಲ ಅದು ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರಧಾನ ಕಾನೂನಿಗೆ ತಿದ್ದುಪಡಿಯಾಯಿತು ಪ್ರಧಾನ ಕಾನೂನಿಗೆ ಒಂದು ಅಪವಾದವಾಯಿತು ಅದು ಕಾನೂನೇ ಆದರೆ ಕಿಂಚಿತ್ ಪ್ರಮಾಣದಲ್ಲಿ ಒಂದು ಪುಟ್ಟ ಸಂದರ್ಭದಲ್ಲಿ ಅದು ಕಾನೂನಾಯಿತು ಅದು ಕಾರಣ ಧರ್ಮರಾಯನ ಸಂದರ್ಭದಲ್ಲಿ ಅದು ಕಾನೂನಾಯಿತು ಅದನ್ನು ಹಾಸ್ಯ ಮಾಡತಕ್ಕಂಥವರೋ ವಿರೋಧಿಸ್ತಕ್ಕಂಥವರೋ ಅಂದೂ ಇರ್ತಾರೆ ಈಗಲೂ ಇರ್ತಾರೆ ಅದು ಬಿಟ್ಬಿಡಿ ಆದರೆ ಪ್ರಧಾನ ಕಾನೂನು ಬೇರೆ ಇದೆ ತಿದ್ದುಪಡಿಯಾದ ಕಾನೂನು ಬೇರೆ ಇದೆ ಆ ತಿದ್ದುಪಡಿಯಾದಂತಹ ಅಪವಾದದ ಕಾನೂನಿನಲ್ಲಿ ಅಪವಾದದ ಧರ್ಮದಲ್ಲಿ ಧರ್ಮರಾಯ ಕೊಟ್ಟಂತಹ ವಿವರಣೆಯನ್ನು ಒಪ್ಪಿಕೊಳ್ಳಬೇಕು ಅದನ್ನೇ ನೀವು ಒಪ್ಕೊಳ್ತಾ ಇದ್ದೀರಿ ಒಪ್ಕೊಳ್ಬೇಕಾಗುತ್ತೆ ಅನಿವಾರ್ಯ ಅಂತ ಹೇಳಿದ್ದೀರಿ ಆದ್ದರಿಂದ ಅದು ಧರ್ಮವೇ ಅದು ಆಪದ ಧರ್ಮವೇ ಅದೊಂದು ವಿನಾಯಿತಿಯಾಗಿರತಕ್ಕಂಥ ಧರ್ಮವೇ ನಮಸ್ಕಾರ ಶ್ರೀಯುತ ಪಾವಗಡ ಪ್ರಕಾಶ್ ಅವ್ರಿಗೆ ನಮಸ್ಕಾರಗಳು ನಾನು ರಾಮ್ ಪ್ರಸಾದ್ ಅಂತ ಮೈಸೂರಿನಿಂದ ಮಾತಾಡ್ತಾ ಇರೋದು ನನ್ನ ಪ್ರಶ್ನೆ ನಮ್ಮ ಭಾವನವರು ತೀರ್ ಹೋಗಿದ್ದಾರೆ ಅವ್ರಿಗೆ ಒಬ್ಬಳೆ ಮಗಳಿರೋದು ಅವರದನ್ನ ಅವರ ಕರ್ಮಾಂತರಗಳನ್ನ ನಾನೇ ಇದ್ದೀನಿ ಸೊ ಹಾಗಾಗಿ ನಾನೇ ಕತ್ರು ಈ ಅವರು ಹೋಗಿ ಒಂದು ತಿಂಗಳಾಗಿದೆ ಈಗ ಪ್ರಶ್ನೆ ಏನಂದರೆ ಈಗ ಬರೋ ಶಂಕರ್ ಜಯಂತಿ ಕಳ್ಕೊಂಡು ಅಥ್ ಶಂಕರ್ ಜಯಂತಿ ಅಥವಾ ಅದನ್ನು ಕಳ್ಕೊಂಡು ನನ್ನ ಮಗನಿಗೆ ಉಪನಯನ ಮಾಡಬಹುದಾ ನಾನು ಕತ್ರು ನಮ್ಮ ಭಾವನವರ ಅಪರ ಕರ್ಮ ಮಾಡ್ತಾ ಇರ್ಬೇಕಾರೆ ವರ್ಷ ಪೂರ್ತಿ ನಾನು ನನ್ನ ಮಗನ ಉಪನಯನ ಮಾಡಬಹುದಾ ಧನ್ಯವಾದಗಳು